ಕೊರೋನಾವನ್ನ ಹೊಡೆದೋಡಿಸೋದಕ್ಕೆ ಸಾಕಷ್ಟು ಕ್ರಮಗಳನ್ನು ಸರ್ಕಾರ ಈಗಾಗಲೇ ಕೈಗೊಂಡಿದೆ. ಆದರೆ ನಾವು ಏನು ಮಾಡಬೇಕಾಗುತ್ತೆ? ನಿಮಗೆಲ್ಲರಿಗೂ ಗೊತ್ತಿದೆ, ಮನೆಯ ಒಳಗಿರಿ ಹೊರಗಿರಿ ನೀವು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕಾಗುತ್ತೆ. ಸ್ವಚ್ಛತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ. ಸೋ ಕೈ ತೊಳಿರಿ, ಕೊರೋನಾವನ್ನ ತೊಲಗಿಸಿ ಅಂತ ಹೇಳಿ. ಸ್ವಚ್ಛತೆ ಒಂದೇ ಈ ಒಂದು ಮಹಾಮಾರಿಗೆ ಮದ್ದು ಆಗುತ್ತೆ. ಹಾಗಾದ್ರೆ ಯಾವ ರೀತಿಯಾಗಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕಾಗುತ್ತೆ, ಸ್ಯಾನಿಟೈಸರ್ನ ಬಳಕೆ ಯಾವ ರೀತಿಯಾಗಿ ಇರಬೇಕಾಗುತ್ತೆ, ಕೈಯನ್ನ ಯಾವ ರೀತಿಯಾಗಿ ಸರಿಯಾಗಿ ತೊಳೆದುಕೊಳ್ಳುವಂತಹ ವಿಧಾನ, ಮಕ್ಕಳು ವೃದ್ಧರು ಇದ್ರೆ ಏನು ಮಾಡಬೇಕಾಗುತ್ತೆ, ಇವೆಲ್ಲದರ ಬಗ್ಗೆ ತಜ್ಞರು ಕೊಡ್ತಾರೆ ನಿಮಗೆ ಸ್ವಚ್ಛತೆಯ ಟಿಪ್ಸ್ ಮನೆಯೇ ಮದ್ದು ಕಾರ್ಯಕ್ರಮದಲ್ಲಿ. ಸಾಕಷ್ಟು ಜನರಿಗೆ ಆತಂಕ ಇರೋದು, ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ, ಹೇಗಪ್ಪ ನಾವು ಈ ಸ್ವಚ್ಛತೆಯನ್ನ ಕಾಪಾಡೋದು, ವೃದ್ಧರಿದ್ದಾರೆ, ನಾವು ಅವರನ್ನ ಯಾವ ರೀತಿಯಾಗಿ ಕೊರೋನಾದಿಂದ ಪಾರ್ ಮಾಡೋದು ಅಂತ ಹೇಳಿ. ಹಾಗಾದ್ರೆ ಸ್ವಚ್ಛತೆಯೇ ಇವೆಲ್ಲಕ್ಕೂ ಕೂಡ ಕಾರಣ ಆಗೋದಾದ್ರೆ ಯಾವ ರೀತಿಯಾಗಿ ಕೊರೋನಾವನ್ನ ಹೊಡೆದೋಡಿಸೋದಕ್ಕೆ ಸಾಧ್ಯ ಇದೆ, ಸ್ವಚ್ಛತೆಯನ್ನ ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕಾಗುತ್ತೆ. ಸಾಕಷ್ಟು ಜನ ಮನೆಯಿಂದ ಹೊರಗಡೆ ಎಲ್ಲ ಹೋಗ್ತಾ ಇರ್ತಾರೆ, ಅಂತವರು ಮನೆಗೆ ಬಂದ ತಕ್ಷಣ ಏನ್ ಮಾಡಬೇಕು, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜಿನಪ್ಪ ಅವರು ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್, ಹೇಗಿದ್ದೀರಾ? ನಮಸ್ಕಾರಮ್ಮ, ಫಸ್ಟ್ ಕ್ಲಾಸ್ ಅಮ್ಮ, ಚೆನ್ನಾಗಿದ್ದೀನಿ. ಎಸ್, ಎಲ್ಲರಿಗೂ ಕೂಡ ಗೊತ್ತಿದೆ ಈಗ ಕೊರೋನಾ ಅಂತ ತಕ್ಷಣ ಒಂದು ರೀತಿ ಆತಂಕ ಇದೆ, ಭಯ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರು ಕೂಡ ಒಂದಷ್ಟು ಗೊಂದಲಗಳಿದೆ. ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋದು ಈ ಸಂದರ್ಭದಲ್ಲಿ ಬಹಳ ಬಹಳ ಇಂಪಾರ್ಟೆಂಟ್ ಅನ್ನೋದಾದ್ರೆ ಯಾಕೆ ಅಂತ ಒಂದ್ ಲೈನ್ ಅಲ್ಲಿ ಹೇಳೋದಾದ್ರೆ. ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿದೆ ಅನ್ನೋ ಬಹಳ ಪಾಪ್ಯುಲರ್ ಕನ್ನಡ ಮಾತದು. ನಾನು ಬಹಳ ಸಾರಿ ಈ ಕೊರೋನಾ ಬರೋದಕ್ಕೆ ಮೊದಲೇ ಕೂಡ ನಾನೊಬ್ಬ ಸರ್ಜನ್ ಆಗಿ ಅನೇಕ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ತಂದೆ ತಾಯಿಗಳು ಹೇಳ್ತಾ ಇದ್ದೆ, ನಮ್ಮ ಮಕ್ಕಳ ಉಗುರನ್ನ ಟ್ರಿಮ್ ಮಾಡಿ ಫಸ್ಟ್. ಬಹಳ ಸಾರಿ ಅನೇಕ ಗಲೀಜು ಉಗುರಿನ ಕೆಳಗಡೆ ಸೇರ್ಕೊಂಡಿರುತ್ತೆ. ಈ ಕೊರೋನಾ ಬಂದಿರೋದ್ರಿಂದ ಬಹಳ ಸ್ಪಷ್ಟವಾಗಿ ಕೈ ತೊಳೆಯೋ ಮೆಥಡ್ ಎಷ್ಟು ಇಂಪಾರ್ಟೆಂಟು ಅನ್ನೋದಕ್ಕೆ ನಾನು ನಿಮಗೆ ಉತ್ತರ ಕೊಡ್ತೀನಿ. ಇದು ಬಹಳ ಇಂಪಾರ್ಟೆಂಟು. ನಾನೊಬ್ಬ ಸರ್ಜನ್ ಆಗಿ ಇದುವರೆಗೂ ಸ್ಕ್ರಬ್ಬಿಂಗ್ ದ ಹ್ಯಾಂಡ್ ಅನ್ನೇವಿ ನಾವು. ಆಪರೇಷನ್ ಮಾಡೋದಕ್ಕೆ ಮೊದಲು ಪ್ರತಿಯೊಬ್ಬ ಸರ್ಜನ್ನು ನರ್ಸು ಕೂಡ 7 ಮಿನಿಟ್ಸ್ ಹ್ಯಾಂಡ್ ಸ್ಕ್ರಬ್ ಮಾಡೇವಿ. ನಾವು ಸ್ಕ್ರಬ್ ಮಾಡ್ತಿದ್ದು ಎಲ್ಬೋಯಿಂದ ಮ್ಯಾಲವರೆಗೂ. ಬಟ್ ಇವತ್ತು ಕರೋನಾಗೆ ದಯವಿಟ್ಟು ಜನ ಅಟ್ಲೀಸ್ಟ್ 2 to 3 minutes ನೋಡಿ. ನೀವು ಬಹಳ ಸಾರಿ ಕೈ ತೊಳೆಯೋದು 5 ಸೆಕೆಂಡ್ ತೊಳೆಯಲ್ಲಮ್ಮ, ನೀವು ನೋಡಿ ಅಬ್ಸರ್ವ್ ಮಾಡಿ. ಬಹಳ ಜನ ತಿಂಡಿಗೆ ಮೊದಲು ಮಕ್ಕಳಂತೂ ಅದು ಚಕ ಚಕ ಅಮ್ಮ ಬಂದೆ ಅಮ್ಮ ಅಂತ ಹೊರಟೋಗ್ಬಿಡ್ತಾರೆ. ದಯವಿಟ್ಟು ಹಂಗೆ ಮಾಡಬೇಡಿ. ಅಂಡ್ ಬರೀ ಕೈ ತೊಳೆಯೋದಲ್ಲ, ಇವತ್ತು ಸೋಪ್ ಅಂಡ್ ಡಿಟರ್ಜೆಂಟ್ ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ಈ ಕರೋನಾ ವೈರಸ್ಸಿನ ಮೈ ಮೇಲೆ ಒಂದು ಫ್ಯಾಟ್ ಲೇಯರ್ ಇರ್ತದೆ. ನೀವು ಸೋಪ್ ಹಾಕೋದ್ರಿಂದ ಸೋಪ್ ಹಾಕಿ ಸರಿಯಾಗಿ ತೊಳಿಬೇಕು. ಬೆರಳುಗಳನ್ನ ಲಾಕ್ ಮಾಡಿ ಬಹಳ ಚೆನ್ನಾಗಿ. ಸರ್, ಈಗ ನೀವು ಹೇಳಿದ್ರೆ ಅಂದ್ರೆ ಸೋಪ್ ಅಥವಾ ಡಿಟರ್ಜೆಂಟ್ ಆಗಿರಬಹುದು, ನಾವು ಅದನ್ನ ಹ್ಯಾಂಡ್ ವಾಶ್ ಆಗಿರಬಹುದು ಯೂಸ್ ಮಾಡಬೇಕು ತೊಳೆಯುವಂತ ಸಂದರ್ಭದಲ್ಲಿ. ಎಷ್ಟೋ ಜನ ಕೇಳ್ತಾರೆ, ನಾವು ಕೈ ತೊಳಿತೀವಿ ಬಟ್ ನಾವು ಸೋಪ್ ಅನ್ನ ಯೂಸ್ ಮಾಡೋದಿಲ್ಲ, ಹಾಗೆ ಒಂದು 20 ಸೆಕೆಂಡ್ಸ್ ತೊಳಿತೀವಿ ಓಕೆನಾ ಅನ್ನುವ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ. ಸೊ ಅದು ಆಗುತ್ತಾ ಇಲ್ವಾ ಹೇಗೆ ಅಂತ? ಇಲ್ಲಮ್ಮ, ಸೋಪ್ ಬಹಳ ಇಂಪಾರ್ಟೆಂಟು. ನೀವೇನಾದರೂ ಮುಟ್ಟಿದ್ರೆ ಸಿ ಕೈ ತೊಳೆಯೋ ಉದ್ದೇಶ ಏನು, ಬೈ ಚಾನ್ಸ್ ಆಲ್ರೆಡಿ ಈ ವೈರಸ್ಸು ನಮ್ಮ ಕೈಗೆ ಹತ್ತಿದೆ ಅಂತ. ಈ ವೈರಸ್ಸನ್ನು ತೊಳೆಯೋದಷ್ಟೇ ಅಲ್ಲ, ಸಾಯಿಸ್ಬೇಕು. ಯು ಹ್ಯಾವ್ ಟು ಕಿಲ್ ಇಟ್. ಅದಕ್ಕೋಸ್ಕರವಾಗಿ ಸೋಪ್ ಈಸ್ ದ ಬೆಸ್ಟ್. ನೀವು ಯಾವುದೇ ಸೋಪ್ ಯೂಸ್ ಮಾಡಿ, ಸ್ಯಾನಿಟೈಸರ್ ಮಧ್ಯೆ ಮಧ್ಯೆ ಹಾಕ್ಕೊಳ್ಳೋದು ಅಷ್ಟೇ, ಬಟ್ ಆಕ್ಚುಲಿ ದಿಸ್ ವೈರಸ್ ವಿಲ್ ಬಿ ಕಿಲ್ಡ್. ಅದನ್ನು ಸಾಯಿಸ್ಲಿಕ್ಕೋಸ್ಕರವಾಗಿ ಸೋಪ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಲೇಯರ್ ಇರುತ್ತೆ ಈ ವೈರಸ್ ಮೇಲೆ, ಸೊ ಆ ಲೇಯರ್ ಫ್ಯಾಟಿ ಲೇಯರ್ ಇರ್ತದೆ, ಅದನ್ನು ತೆಗಿಲಿಕ್ಕೋಸ್ಕರವಾಗಿ ನಾವು ಈ ಸೋಪ್ ಯೂಸ್ ಮಾಡೋದು. ಸೋಪ್ ಈಸ್ ಎ ಮಸ್ಟ್ ಅಮ್ಮ. ಓಕೆ, ಇನ್ನು ಸ್ವಚ್ಛತೆ ಹಾಕಿ ಕೈ ತೊಳಿಬೇಕು. ಸ್ವಚ್ಛತೆ ಸುಮ್ಮನೆ ಚಕ ಚಕ ಅಂತ 20 ಸೆಕೆಂಡ್ ನ ತೊಳೆಯೋದಲ್ಲ. ಎಸ್, 2 ರಿಂದ 3 ನಿಮಿಷಗಳ ಕಾಲ ನಾವು ಸೋಪ್ ಅನ್ನ ಹಾಕಿ ತೊಳಿಬೇಕಾಗುತ್ತೆ. ಅಟ್ಲೀಸ್ಟ್ 2 to 3 minutes. ಓಕೆ, ಈಗ ಕೆಲವರು ಹೊರಗೆ ಹೋಗಿರ್ತಾರೆ, ಯಾವುದೋ ಸಾಮಾನ್ಯ ಅಥವಾ ವಸ್ತುಗಳನ್ನ ತರೋದಕ್ಕೆ ಹೊರಗೆ ಹೋಗಿರ್ತಾರೆ, ಅಂತವರು ಬಂದ ತಕ್ಷಣ ಏನ್ ಮಾಡಬೇಕಾಗುತ್ತೆ? ಹೌದು, ಇದೇ ಬಹಳ ಇಂಪಾರ್ಟೆಂಟು. ಸಿ, ಹೊರಗಡೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಒಂದನ್ನ ಎಲ್ರಿಗೂ ನಾವು ಹೇಳೇ ಇದ್ದೀವಿ, 3 meters to 6 meters. ಅದು ಇವರು ಸಪೋಸ್ ನೀವೆಲ್ಲ ಒಂದು ಮಾಲ್ಗೆ ಹೋಗಿರ್ತೀರಿ ಅನ್ಕೊಳ್ಳಿ, ಯಾರೋ ಒಬ್ಬರು ಸೀನ್ ಇರ್ತಾರೆ, ಅಲ್ಲಿ ರೈಲಿಂಗ್ಸ್ ಇರ್ತವೆ, ಎಲ್ಲರೂ ಕೂಡ ಅದನ್ನ ಹಿಡ್ಕೊಂಡೇ ಹತ್ತಿರ್ತಾರಲ್ಲ,
ಅದನ್ನು ಮುಟ್ಟಿರ್ತಾರೆ ಅಥವಾ ಏನೋ ಒಂದು ವಸ್ತು ಮುಟ್ಟಿರ್ತಾರೆ ಆದರೆ ನಿಮ್ಮದೇ ಮೊಬೈಲ್ ಮುಟ್ಟಿರ್ತಾರೆ ಅಥವಾ ಅಂಗಡಿಯಲ್ಲಿ ಏನೋ ಒಂದು ಆ ವೇಯಿಂಗ್ ಮಷಿನ್ ಮುಟ್ಟಿರ್ತಾರೆ ಸೋ ಮನಿ ಬಂದ ತಕ್ಷಣ ನಿಮ್ಮ ಯಾಕಂದ್ರೆ ಇದು ಪ್ರತಿಯೊಬ್ಬ ಮನುಷ್ಯನ ಅಭ್ಯಾಸ ಮಾತೆತ್ತಿರ ಮೂಗತ್ರ ಹೋಗೋದು ಕಣ್ಣತ್ರ ಹೋಗೋದು ಅದು ಆಗ್ತಾನೆ ಇರುತ್ತೆ ಇನ್ಫ್ಯಾಕ್ಟ್ ಯಾರೋ ಒಬ್ಬರು ಬಹಳ ಇಂಟೆಲಿಜೆಂಟ್ ಆಗಿ ಈ ಕೈಗಳು ಹೆಂಗೆ ಕಣ್ ಟಚ್ ಮಾಡಂಗೆ ಅದಕ್ಕೂ ಕೂಡ ಒಂದು ಎಲ್ಬೋ ಹತ್ರ ಒಂದು ಫಿಕ್ಸರ್ ಏನೋ ತೋರಿಸ್ತಾ ಇದ್ರು ಒನ್ ಆಫ್ ದಿ ಮೀಡಿಯಾ ಒಳಗೆ ಬಟ್ ಎಲ್ಲೋ ಒಂದು ಕಡೆ ಇದು ಅಭ್ಯಾಸ ಒಂದು ದುರಭ್ಯಾಸ ಜನಗಳು ಮಾತೆತ್ತಿರ ಮೂಗು ಮುಟ್ಟೋದು ಕಣ್ ಮುಟ್ಟೋದು ಬಾಯಿ ಮುಟ್ಟೋದು ಅಂಡ್ ಎಲ್ಲರಿಗೂ ಕೂಡ ಸ್ಪಷ್ಟವಾಗಿ ನಾವು ತಿಳಿಸ್ತಾ ಇದೀವಿ ಈ ವೈರಸ್ ಯಾವಾಗಲೂ ಕೂಡ ನಮ್ಮ ಕಣ್ಣು ಮೂಗು ಬಾಯಿಯಿಂದ ನಮ್ಮ ದೇಹಕ್ಕೆ ಎಂಟರ್ ಆಗುತ್ತೆ ಸೋ ಅದನ್ನು ಮುಟ್ಟೋ ಚಾನ್ಸಸ್ ಇರೋದ್ರಿಂದ ದಯವಿಟ್ಟು ಮನೆಗೆ ಬಂದ ತಕ್ಷಣ ನಿಮ್ಮ ಬ್ಯಾಗ್ ಅನ್ನು ಅಲ್ಲಿಡಿ ಇನ್ಫ್ಯಾಕ್ಟ್ ಬಹಳ ಸಾರಿ ಹೇಳಿದೀವಿ ನಿಮ್ಮ ವಸ್ತುಗಳನ್ನು ಕೂಡ ತೊಳಿಬೇಕು ಅಂತಾನೂ ಹೇಳಿದೀವಿ ಸೋ ನಿಮ್ಮ ಕೈನ ಅದನ್ನು ಅಲ್ಲಿ ಇಟ್ಟುಬಿಟ್ಟು ಬ್ಯಾಗನ್ನು ಮೊದಲು ನಿಮ್ಮ ಕೈಯನ್ನು ಸ್ವಚ್ಛವಾಗಿ ಎರಡು ಎರಡೂವರೆ ನಿಮಿಷ ಮೂರು ನಿಮಿಷ ಸೋಪ್ ಹಾಕಿ ಕೈನ ಚೆನ್ನಾಗಿ ತೊಳಿಬೇಕು ಅದು ಬರೀ ಕೈಯಲ್ಲಮ್ಮ ಈ ಬೆರಳಿನ ಮಧ್ಯೆ ವೆಬ್ ಸ್ಪೇಸ್ ಅಂತೀವಿ ನಾವು ಇದು ಡಾರ್ಸಮ್ ಆಫ್ ದಿ ಹ್ಯಾಂಡ್ ಅಂತೀವಿ ಇದು ಅಂಗೈ ಪ್ರತಿಯೊಂದು ಕೂಡ ನೊರೆ ಬರಬೇಕು ನೀವು ತೊಳೆದಾಗೆ ಚೆನ್ನಾಗಿ ನೊರೆ ಬರೆದ್ರೆ ನಿಮ್ಮ ಸೋಪಲ್ಲಿ ಆಕ್ಟ್ ಆಗ್ತಾ ಇದೆ ಅಂತ ಸೊ ಎಲ್ಲರೂ ಮನೆಯಲ್ಲೂ ಸಿಂಕ್ ಇರಲ್ಲ ಅಂಥ ಟೈಮ್ನಾಗ ಯಾರಾದರೂ ಒಬ್ಬರು ಮಗ್ನಿಂದ ನೀರು ಸುರಿಬೇಕು ಅದರ್ವೈಸ್ ಸಿಂಕ್ ಇರೋರಾದರೆ ಭಾಳ ಈಸಿ ಟ್ಯಾಪ್ ಓಪನ್ ಮಾಡಿ ಟ್ಯಾಪ್ ಕೆಳಗಡೆ ಚೆನ್ನಾಗಿ ವಾಶ್ ಮಾಡಬಹುದು ಇಲ್ಲ ಅಂದರೆ ಟ್ಯಾಪ್ ಇಲ್ಲ ಅಂದರೆ ಯಾರಾದರೂ ಒಬ್ಬರು ನೀರು ರನ್ನಿಂಗ್ ವಾಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು ನೊರೆ ಬರಬೇಕಮ್ಮ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಯಾವುದನ್ನ ಸೋಪ್ ಯೂಸ್ ಮಾಡಿ ಸೋಪ್ ಈಸ್ ನಾಟ್ ಎ ಸ್ಪೆಸಿಫಿಕೇಶನ್ ಬಟ್ಟೆ ಸೋಪ್ ಆದರೂ ಆಗ್ಬೋದು ರಿನ್ ಸೋಪ್ ಬಹಳ ಎಲ್ಲರೂ ಮನೆಗೂ ಇವತ್ತು ಸೋಪ್ ಇದ್ದೇ ಇರುತ್ತೆ ಸೋಪ್ ಈಸ್ ಎ ಡಿಟರ್ಜೆಂಟ್ ದಟ್ ರಿಮೂವ್ಸ್ ದ ಲೇಯರ್ ಆ ವೈರಸ್ ಮೇಲೆ ಇರೋಂಥ ಫ್ಯಾಟಿ ಲೇಯರ್ಸ್ ಇರೋದ್ರಿಂದ ನಮ್ಮ ಉದ್ದೇಶ ಅದು ವೈರಸ್ಸು ಸತ್ತೋಗಬೇಕು ನಮ್ಮ ಕೈಯಿಂದ ಹೊರಗಡೆನೂ ಹೋಗ್ಬೇಕು ಎರಡು ಉದ್ದೇಶದಿಂದ ಮಾಡುವಂಥ ಈ ಹ್ಯಾಂಡ್ ಹೈಜೀನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು ಅದನ್ನು ದಯವಿಟ್ಟು ಎಲ್ಲರೂ ಕೂಡ ಅದರೊಳಗೆ ಮಕ್ಕಳಿಗೋಸ್ಕರ ನೀವು ಬರೋದು ಬಂದ ತಕ್ಷಣ ಮಗು ಎತ್ಕೊಳಕ್ ಹೋಗೋದು ಇದು ನಮ್ಮ ಸ್ಟ್ಯಾಂಡರ್ಡ್ ಹ್ಯಾಬಿಟ್ಸ್ ಮನೆಯೊಳಗೆ ಬಂದ ತಕ್ಷಣನೇ ನಾವು ಆ ಕೆಲಸ ಮಾಡ್ತೀವಿ ಅದಕ್ಕೋಸ್ಕರ ಫಸ್ಟ್ ಕೈ ತೊಳ್ಕೊಂಡು ಆಮೇಲೆ ಉಳಿದಿದ್ದು ಮಾಡಿ ಅಂತ ಸರ್ ಈಗ ನಾವು ಈ ಸಂದರ್ಭದಲ್ಲಿ ಇದನ್ನ ಜಾಸ್ತಿಯಾಗಿ ಹೇಳ್ತೀವಿ ಕೈ ಕಾಲು ತೊಳ್ಕೊಂಡು ಬನ್ನಿ ಕೈ ತೊಳ್ಕೊಂಡ್ ಬನ್ನಿ ಅಂತ ಹೇಳಿ ಬಟ್ ಪ್ರಾಚೀನ ಕಾಲದಿಂದಲೂ ನಾವು ಎಲ್ಲೇ ಹೋಗಿ ಬಂದ್ರು ಅಥವಾ ನಾವು ಏನೇ ವಸ್ತುವನ್ನ ಮುಟ್ಟಿದ್ರು ಕೂಡ ಒಂದ್ಸಲ ಕೈ ತೊಳ್ಕೊಳ್ಳಿ ಅಥವಾ ಯಾವುದೇ ವಸ್ತುವನ್ನ ಮುಟ್ಟುವಾಗ್ಲೂ ಕೂಡ ಕೈ ತೊಳ್ಕೊಂಡು ಅಥವಾ ಪಾತ್ರೆ ತೆಗೆಯುವಾಗ್ಲೂ ಕೂಡ ನಾವು ಕೈ ತೊಳ್ಕೊಂಡು ಪಾತ್ರೆಯನ್ನ ತೊಳೆದು ಆಮೇಲೆ ಕೊಡುವಂತಹ ಪದ್ಧತಿ ಇದು ಈಗ ಈ ಹಿಂದಿನದ್ದು ಮತ್ತೆ ಮರುಕಳಿಸ್ತಾ ಇದೆಯಾ ಹೇಗೆ ಅಂತ ಹೇಳಿ ಹೌದಮ್ಮ ನಿಜವಾಗ ನಾವೆಲ್ಲ ಹಳ್ಳಿ ಒಳಗೆ ಹುಟ್ಟಿ ಹತ್ತನೇ ಕ್ಲಾಸ್ನಲ್ಲಿ ಹಳ್ಳಿ ಶಾಲೆಯಲ್ಲಿ ಓದಿರೋ ಮಕ್ಕಳಮ್ಮ ಆಟ ಆಡ್ಬಿಟ್ಟು ಮನೆ ಹತ್ರ ಬಂದ್ರೆ ಮನೆ ಹೊರಗಡೆ ಒಂದು ಅಂಡೆ ಇರ್ತಾ ಇತ್ತು ಫಸ್ಟ್ ಅಜ್ಜಿ ಹೇಳುದು ಮಗನೇ ಕೈ ಕಾಲು ತೊಳ್ಕೊಂಡು ಬಾ ಅಂತ ಯಾಕಂದ್ರೆ ಕಾಲೆಲ್ಲ ಮಣ್ಣಾಗಿರೋದು ಹಳ್ಳಿ ಕಡೆ ಅದು ಒಂದು ಅಭ್ಯಾಸ ಒಂದು ರೀತಿ ನಮ್ಮ ಒಂದು ಸಂಸ್ಕೃತಿ ಅದು ಕೈ ಕಾಲು ತೊಳೆದು ಒಳಗೆ ಬಾ ಅದು ನಮ್ಮ ಒಂದು ಸಂಸ್ಕೃತಿ ಆಗಿತ್ತು ಆಗ್ತಾ ಅದನ್ನು ಫಾಲೋ ಮಾಡ್ತಿದ್ದು ಅಂಡ್ ಮೊದಲು ಯಾರೂ ಕೂಡ ಚಪ್ಪಲಿನ ಹೊರಗಡೆ ಬಿಟ್ಟೇ ಮನೆಗೆ ಹೋಗ್ತೀವಿ ಮೊದಲು ಕಾಲು ತೊಳ್ಕೊಂಡು ಚಪ್ಪಲಿ ಕಾಲು ಒರೆಸ್ಕೊಂಡು ಮನೆಯೊಳಗೆ ಹೋಗೋರು ಈಗೆಲ್ಲ ಮಂದಿ ಚಪ್ಪಲಿ ಹಾಕ್ಕೊಂಡೆ ಒಳಗಡೆ ಹೋಗ್ತಾರೆ ಶೂ ಹಾಕ್ಕೊಂಡೆ ಒಳಗಡೆ ಹೋಗ್ತಾರೆ ಬರ್ತಾ ಬರ್ತಾ ಎಲ್ಲೋ ಒಂದು ಕಡೆ ದಿಸ್ ಕೈಂಡ್ ಆಫ್ ಆನ್ ಹ್ಯಾಬಿಟ್ಟು ಹೊರಟೋಯ್ತು ಅಂಡ್ ಮೊದಲೆಲ್ಲಮ್ಮ ನೀವು ನೋಡಿ ಹಳ್ಳಿ ಒಳಗೆಲ್ಲ ವಾಶ್ರೂಮ್ಸ್ ಎಲ್ಲ ಹೊರಗಡೆ ಬಚ್ಚಲು ಮನೆ ಹೊರಗಡೆ ಇರ್ತಿತ್ತು ಈಗ ಮನೆ ಒಳಗಡೆ ಬಚ್ಚಲು ರೂಮ್ ಇರುತ್ತೆ ಸೊ ಮೊದಲು ಬಚ್ಚಲು ಹೋಗಿ ಕೈ ಕಾಲ್ತುಕೊಂಡು ಅಂಡೆ ಯಾವನು ನೀರು ಉರಿತಾನೆ ಇರೋದು ಹಳ್ಳಿ ಕಡೆ ಇನ್ಫ್ಯಾಕ್ಟ್ ಸರ್ವೆ ತರಗಾಕಿ ಅದ್ದಿರೋ ಅಂಡೆ ಇರ್ತಿತ್ತು ನಾವೆಲ್ಲ ಇನ್ನೂ ನೆನಪಿದೆ ಚಿಕ್ಕ ಹುಡುಗರಾಗಿ ಬಂದ ತಕ್ಷಣನೇ ಫಸ್ಟ್ ಆಗಿ ಕೆಲಸ ಮಾಡಿ ಮನೆಯೊಳಗೆ ಹೋಗ್ತಿದ್ದು ಬಟ್ ಎಲ್ಲೋ ಒಂದು ಕಡೆ ವೈರಸ್ ಮತ್ತೆ ನಮ್ಮ ಹಳೆ ಅಭ್ಯಾಸ ಎಲ್ಲ ಒಳ್ಳೆ ಅಭ್ಯಾಸ ಹಿರಿಯರು ಹೇಳಿದ್ದೆಲ್ಲ ತುಂಬ ಒಳ್ಳೆಯದಿತ್ತು ಅದನ್ನು ಫಾಲೋ ಮಾಡಿ ಅಂತ ಇದು ನಮಗೆ ನೆನಪಿಸ್ತಾ ಇದೆ ನೀವು ನೋಡಿದಿರಮ್ಮ 15 ದಿನದಿಂದ ನಾವು ನೀವು ಏನು ಹೇಳಿದ್ರು ಕೂಡ ಜನ ಫಾಲೋ ಮಾಡಲ್ಲ ಬಟ್ ಇಂಥ ವೈರಸ್ ಹೇಳಿದರೆ ಫಾಲೋ ಮಾಡ್ತಾರೇನೋ ಅನ್ನ ಒಂದು ಆಸೆ ಆಗ್ಬಿಟ್ಟಿದೆ ನನಗೆ ಎಸ್ ಇದೆ ಕಂಟಿನ್ಯೂ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಹಳೆ ಅಭ್ಯಾಸಗಳೆಲ್ಲ ಕೂಡ ಮತ್ತೆ ಮರಳುತ್ತೆ ಹೌದು ಚೆನ್ನಾಗಿ ಇದೇ ರೀತಿಯಾದ ಅಭ್ಯಾಸ ಕಂಟಿನ್ಯೂ ಆಗಬೇಕಾಗುತ್ತೆ ಎಲ್ಲರಿಗೂ ಅಂತ ಹೇಳಿ ಹೌದಮ್ಮ ಹೌದು ಎಸ್ ಸರ್ ನಮ್ಮ ಜೊತೆ ಸಾಕಷ್ಟು ಜನ ಕಾಲರ್ಸ್ ಕೂಡ ರೆಡಿ ಇದ್ದಾರೆ ಸಾಕಷ್ಟು ಜನ ಕಾಲ್ ಮಾಡ್ತಾ ಇದ್ದಾರೆ ಸರ್ ಒಂದೊಂದೇ ಕಾಲ್ ಅನ್ನ ತಗೊಂಡು ಹೋಗೋಣ ಬೆಂಗಳೂರಿನಿಂದ ಶೋಭಾ ಅನ್ನುವರು ಕರೆ ಮಾಡಿದ್ದಾರೆ ಶೋಭಾ ಅವರೇ ನಮಸ್ತೆ ನೇರವಾಗಿ ನಿಮ್ಮ ಪ್ರಶ್ನೆಯನ್ನ ಕೇಳಿ ನಮಸ್ತೆ ಮೇಡಮ್ ಹೇಳಿ ಶೋಭಾ ಅವರೇ ಸರ್ ಡಾಕ್ಟರ್ ನಮಸ್ಕಾರ ಹೇಳಿ ಹೇಳಿ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ನನ್ನೊಂದು ಪ್ರಶ್ನೆ ಇದೆ ಏನಂದ್ರೆ ಸೋಂಕಿತರಿಗೆ ಸೊಳ್ಳೆ ಕಚ್ಚಿದ್ರೆ ಮತ್ತೆ ಚೆನ್ನಾಗಿರೋರ್ಗೂ ಅದು ಸೊಳ್ಳೆಯಿಂದ ಹರಡ್ಬೋದಾ ಅನ್ನೋದು ಸರ್ ಓಕೆ ಹಲೋ ಕೇಳಿಸ್ತು ಕೇಳಿಸ್ತು ಆನ್ಸರ್ ಮಾಡ್ತಾರೆ ಓಕೆ ಓಕೆ ಅಮ್ಮ
ಸೊಳ್ಳೆಯಿಂದ ಕಡಿದು ಬರುವಂತ ಒಂದೇ ವೈರಲ್ ಡಿಸೀಸ್ ಅಂದ್ರೆ ಡೆಂಗ್ಯೂ ಫೀವರ್. ಡೆಂಗ್ಯೂ ಜ್ವರ ಇದೆಯಲ್ಲ, ಈಡಿಸ್ ಮಸ್ಕ್ಯೂಟೋ ಕಚ್ಚೋದ್ರಿಂದ ಇದನ್ನ ನಾವು ವೆಕ್ಟರ್ ಅಂತೀವಿ, ಇಂಟರ್ಮೀಡಿಯೇಟ್ ಹೋಸ್ಟ್ ಅಂತೀವಿ. ಬಟ್ ಇವತ್ತಿನ ಈ ಕೊರೋನಾ ವೈರಸ್ಗೂ ಸೊಳ್ಳೆ ಕಡಿಯೋದಕ್ಕೂ ಸಂಬಂಧ ಇಲ್ಲಮ್ಮ. ಇದು ಏರ್ ಬೋರ್ನ್ ಇನ್ಫೆಕ್ಷನ್ ಅಂತೀವಿ, ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತೀವಿ. ಒಬ್ಬರಿಂದ ಒಬ್ಬರು ಉಸಿರಾಟದಿಂದ ಕೆಮ್ಮೋದ್ರಿಂದ, ಡ್ರಾಪ್ಲೆಟ್ಟು ಮೂಗಳಿಗೆ ಹೋಗೋದ್ರಿಂದ, ನೀವು ಎಲ್ಲೋ ಆ ಡ್ರಾಪ್ಲೆಟ್ನ ಕೈನಲ್ಲಿ ಮುಟ್ಟಿ ಅದೇ ಕೈಯಿಂದ ನಿಮ್ಮ ಮೂಗು ಕಣ್ಣನ್ನು ಮುಟ್ಟೋದ್ರಿಂದ ಬರುತ್ತೆ. ಅಪರೂಪಕ್ಕೆ ಒಂದೊಂದು ಸಾರಿ ವಾಟರ್ನಿಂದ ಬರ್ಬೋದು ಅಂತ ಎಲ್ಲೋ ಸಮ್ ಸ್ಟಡಿ ಇದ್ದಾವೆ. ಬಟ್ ಮೇನ್ಲಿ ಇವತ್ತು ಕೊರೋನಾ ವೈರಸ್ಸು, ಅದಕ್ಕೆ ಸೋಷಿಯಲ್ ಡಿಸ್ಟೆನ್ಸ್ ಇಂಪಾರ್ಟೆಂಟು, ಮಾಸ್ಕ್ ಈಸ್ ಇಂಪಾರ್ಟೆಂಟು. ಮಸ್ಕಿಟೋ ಕಡಿಯೋದ್ರಿಂದ ಕೊರೋನಾ ವೈರಸ್ಸು ಹರಡೋದಿಲ್ಲ, ಡೆಂಗ್ಯೂ ಕೂಡ ಬರೋದು ವೈರಸ್ನಿಂದನೇ, ಅದು ಮಾತ್ರ ಸೊಳ್ಳೆ ಕಚ್ಚೋದ್ರಿಂದ ಬರುತ್ತೆ. ಓಕೆ, ಹಾಗೆ ಸಂಪರ್ಕದಲ್ಲಿ ರೀ ಡಾಕ್ಟರ್, ಸಾಕಷ್ಟು ವಿಚಾರಗಳು ಕೂಡ ಇದೆ ಮಾತನಾಡೋದಕ್ಕೆ. ವೀಕ್ಷಕರು ನೀವು ಗಮನಿಸಬಹುದು, ಈಗ ಚಿಕ್ಕ ಮಕ್ಕಳು ಇರ್ತಾರೆ ಮನೆಯಲ್ಲಿ, ಅಂತಹ ಸಂದರ್ಭದಲ್ಲಿ ಬಹಳ ಹುಷಾರಾಗಿರ್ಬೇಕಾಗತ್ತೆ. ವಯೋವೃದ್ಧರು ಇರ್ತಾರೆ, ಅಂತಹ ಸಂದರ್ಭದಲ್ಲಿ ಸಾಕಷ್ಟು ಗಮನವನ್ನು ವಹಿಸಬೇಕಾಗತ್ತೆ. ಹಾಗಾದ್ರೆ ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಆಗಿರಬಹುದು ಅಥವಾ ವಯೋವೃದ್ಧರಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಬಹಳ ಇಂಪಾರ್ಟೆನ್ಸ್ ಅನ್ನು ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ನಾವಿವತ್ತು ಸ್ವಚ್ಛತೆಗೆ ಯಾವ ರೀತಿಯಾಗಿ ಗಮನವನ್ನ ಕೊಡಬೇಕಾಗುತ್ತೆ, ಬಹಳ ಆದ್ಯತೆಯನ್ನು ನೀಡಬೇಕಾಗಿರೋದು ನಾವು ಕೈಕಾಲು ತೊಳೆಯುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೀವು ಎಲ್ಲೇ ಇರಿ, ಎಲ್ಲೇ ಹೋಗಿರಿ, ಅದೇ ಸಂದರ್ಭದಲ್ಲಿ ಹೋಗೋದಿಕ್ಕೂ ಕೂಡ ಅವಕಾಶ ಇಲ್ಲ. ಬಟ್ ಬಹಳ ಅರ್ಜೆನ್ಸಿ ಇದೆ, ಏನಾದರೂ ಅಗತ್ಯ ವಸ್ತುಗಳನ್ನು ತರಬೇಕು ಅಂತ ಹೇಳಿ ನೀವೇನಾದರೂ ಹೊರಗಡೆ ಹೋದ್ರೆ, ಆ ಸಂದರ್ಭದಲ್ಲಿ ಹೊರಗಡೆಯಿಂದ ಬಂದ ತಕ್ಷಣವೇ ನೀವು ಮನೆಗೆ ಬಂದ ತಕ್ಷಣ 2-3 ನಿಮಿಷಗಳ ಕಾಲ ಸೋಪ್ ಆಗಿರ್ಬೋದು, ಡಿಟರ್ಜೆಂಟ್ ಅಲ್ಲಿ ನೀವು ಕೈಯನ್ನ ತೊಳಿಬೇಕಾಗತ್ತೆ. ಬೇಕಂದ್ರೆ ಬಂದ ತಕ್ಷಣವೇ ಬೇರೆ ಯಾರಿಗೂ ಹರಡದ ನಿಟ್ಟಿನಲ್ಲಿ ನಾವೇ ಸ್ವತಃ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡ್ರೆ ಬೇರೆಯವರಿಗೆ ಸ್ಪ್ರೆಡ್ ಆಗೋದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ. ಹಾಗಾಗಿ ಸ್ವಚ್ಛತೆಯನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಡಾಕ್ಟರ್ ಅಂಜನಪ್ಪ ಅವರೇ, ಈಗ ಚಿಕ್ಕ ಮಕ್ಕಳು ಇರ್ತಾರೆ, ಚಿಕ್ಕ ಮಕ್ಕಳು ಇರುವಂತಹ ಸಂದರ್ಭದಲ್ಲಿ ತುಂಬಾ ಜಾಗೃತಿಯನ್ನು ವಹಿಸಬೇಕಾಗುತ್ತೆ, ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನೀವು ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದಂಥವ್ರಿಗೆ ಯಾವ ರೀತಿಯ ಟಿಪ್ಸ್ ಕೊಡೋದಕ್ಕೆ ಬಯಸ್ತೀರಾ? ನಾವು ಮಾತಾಡುವಾಗ ಸಮಾಜದಲ್ಲಿ ಎಲ್ಲ ವರ್ಗದ ಜನರನ್ನು ಗಮನದಲ್ಲಿ ಇಟ್ಕೊಂಡು ನಾನು ಮಾತಾಡಬೇಕು. ಈಗ ನೋಡಿ, ಸ್ವಲ್ಪ ಲಿಟ್ಲ್ ಹೈಯರ್ ಕ್ಲಾಸ್ ಆದರೆ ಅವ್ರಿಗೆ ಎಲ್ಲರಿಗೂ ಒಂದು ಸೆಪರೇಟ್ ರೂಮ್ ಇರುತ್ತೆ, ಮಕ್ಕಳೇ ಒಂದು ರೂಮಲ್ಲಿ ಇರ್ತಾರೆ. ಬಟ್ ನೀವು ಭಾಳ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಳಗೆ ನೋಡಿ, ಹೋದ ತಕ್ಷಣ ಮಕ್ಕಳು ಓಡ್ ಬಂದು ತಪ್ಕೊಳಕ್ ನೋಡ್ತವೆ, ಅಲ್ಲೇ ತಾತ ಕೂತಿರ್ತಾನೆ, ತಾತನ ತೊಡೆ ಮೇಲೆ ಕೂತ್ಕೊಳಕ್ ನೋಡ್ತವೆ. ಬಟ್ ದಯವಿಟ್ಟು ಈ ಕೊರೋನಾ ಈ ಎಪಿಸೋಡ್ ಮುಗಿಯೋವರೆಗೂ ಆದಷ್ಟು ಕೂಡ ಮಕ್ಕಳನ್ನ ತಬ್ಕೊಂಡು ಮುತ್ತಿಡೋದಾಗಲಿ, ಮಕ್ಕಳನ್ನ ಆದಷ್ಟು ಮೊದಲೇ ಎಚ್ಚರ ವಹಿಸಿ ದೂರ ಇರೋಕೆ ನೋಡಬೇಕು. ಅದರೊಳಗೆ ಈ ವಯಸ್ಸಾದವ್ರು ಯಾರನ್ನ ಇದ್ದರೆ, ಕೆಮ್ಮೋರಿದ್ರೆ ಮಾಸ್ಕ್ ಹಾಕ್ಕೊಳ್ಳೋದು ಒಳ್ಳೆಯದು. ನಾನು ಬಿಗಿನಿಂಗ್ನೊಳಗೆ ಕರೋನಾ ಶುರುವಾದಾಗ ಎಲ್ಲರೂ ಮಾಸ್ಕ್ ಹಾಕೋದು ಬೇಡ ಅಂತ ಹೇಳಿದ್ದು, ಇವತ್ತು ಆಲ್ಮೋಸ್ಟು ಕಮ್ಯುನಿಟಿ ಸ್ಪ್ರೆಡ್ ಶುರುವಾಗಿದೆ. ಆಗಲೇ ನೀವು ತೋರಿಸ್ದಂಗೆ ಎಷ್ಟೋ ಜನಕ್ಕೆ ಸಿಂಪ್ಟಮ್ಸ್ ಇರಲ್ಲ, ಆದರೂ ಕೂಡ ಬೇರೆಯವ್ರು ಗಾಡ್ತಿದ್ದಾರೆ, ಅವ್ರು ಬೇರೆ ಎಲ್ಲೂ ಫಾರಿನ್ಗೆ ಹೋಗಿರೋ ಹಿಸ್ಟ್ರಿನೂ ಇಲ್ಲ, ಆದರೂ ಸ್ಪ್ರೆಡ್ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ದಯವಿಟ್ಟು, ಮೋದಿಯವರು ಹೇಳ್ತಾ ಇದ್ದಾರೆ ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ಈಚೆ ಬನ್ನಿ ಅಂತ, ಮನೆಯಲ್ಲಿದ್ದೋಗ್ಲೂ ಕೂಡ ಮಕ್ಕಳಿದ್ರೆ ದಯವಿಟ್ಟು. ವಯಸ್ಸಾದವರು ನೀವು ನೋಡಿ, ಯೂಶ್ವಲಿ ವಯಸ್ಸಾದವರು ಒಂಥರ ಕೆಮ್ತಿರ್ತಾರೆ, ನಮಗೆ ಗೊತ್ತಾಗೋದಿಲ್ಲ, ಭಯ ಬರುತ್ತೆ. ದಯವಿಟ್ಟು ಒಂದು ಮಾಸ್ಕ್ ಹಾಕ್ಕೊಳ್ಳೋದು ಒಳ್ಳೇದು ಅಂತ ನನಗೆ ಇವತ್ತು ಅನಿಸ್ತಾ ಇದೆ. ಮಕ್ಕಳನ್ನ ಅದು ಅಭ್ಯಾಸ, ಯಾವಾಗಲೂ ಕೂಡ ಹತ್ತಿರ ಬರ್ತಾರೆ, ದಯವಿಟ್ಟು ಆದಷ್ಟು ಕೂಡ ಎಚ್ಚರ ವಹಿಸಿ ಮಕ್ಕಳನ್ನ ದೂರ ಕುಂಡ್ರಿಸೋದು, ಅವಕ್ಕೇನನ್ನ ಆಟಿಕೆ ಕೊಡೋದು ಆ ಥರ ಮಾಡೋದು ಒಳ್ಳೇದು. ಅಂಡ್ ಮಕ್ಕಳನ್ನ ಮುಟ್ಟೋದ್ರಿಗೂ ಕೂಡ ಕೈಗೆ ತೊಳಸೋದು ಒಳ್ಳೇದು. ಓಕೆ, ಇನ್ನು ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಶ್ರೀರಂಗಪಟ್ಟಣದಿಂದ ರವಿ ಅನ್ನು ಅವರು ಕರೆ ಮಾಡಿದ್ದಾರೆ. ರವಿ ಅವರೇ ನಮಸ್ತೆ, ನೇರವಾಗಿ ಪ್ರಶ್ನೆಯನ್ನ ಕೇಳಿ. ಸರ್ ನಮಸ್ತೆ, ಪ್ರಶ್ನೆ ಕೇಳಿ ರವಿ ಅವರೇ. ಹೇಳಿ ರವಿ ಅವರೇ. ನಮಸ್ಕಾರ, ಹೇಳಿ ರವಿ. ಇಲ್ಲಿ ನಮ್ಮಲ್ಲಿ ಗ್ರಾಮೀಣ ಪ್ರದೇಶ. ಹೇಳಿ ಹೇಳಿ ರವಿ. ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಸಿಟಿ ಅವರು ಬಂದು ಒಂದೊಂದ್ ಸ್ವಲ್ಪ ಬರೋದು ಹೋಗೋದು ಮಾಡ್ತಿದ್ದಾರೆ, ಏನ್ ಅಡಲ್ಲ ಅಲ್ವಾ ಅಂತ. ಅವ್ರೇನ್ ಇಲ್ಲ ನಿಲ್ಲಲ್ಲ, ಬರ್ತಾರ ಹೋಗ್ತಾರ ರೋಡಲ್ಲಿ. ಅನೇಕ ಗ್ರಾಮಗಳಲ್ಲಿ ಇವತ್ತು ಇಲ್ಲ ಬರಬಾರ್ದು ಆಕ್ಚುಲಿ, ಅನೇಕ ಗ್ರಾಮಗಳಲ್ಲಿ ಸೆಲ್ಫ್ ಕ್ವಾರಂಟೈನ್ ಅಂತ ಮಾಡ್ಕೊಂಡಿದ್ದಾರೆ. ನಗರ ಪ್ರದೇಶದ ಜನಗಳು ನಮ್ಮ ಊರಿಗೆ ಬರುವುದು ಬೇಡ ಅಂತ ಅನೇಕ ಹಳ್ಳಿಗಳವರು, ನಾನು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ರು ಕೂಡ, ನಾನು ಹಳ್ಳಿಯಿಂದ ಬಂದಿರೋನು, ದೊಡ್ಡಬಳ್ಳಾಪುರದ ಹತ್ರ ದೊಡ್ಡ ತುಮಕೂರು ಅಂತ ನನ್ನ ಊರಿದೆ.
ಬಟ್ ಸಿಟಿ ಒಳಗೆ ಎಲ್ಲ ಕಡೆ ಅದರೊಳಗೆ ಬೆಂಗಳೂರು ರೆಡ್ ಅಲರ್ಟ್ ಏರಿಯಾ ಆಗಿರೋದ್ರಿಂದ ಯಾರಾದರೂ ಸಿಟಿಯಿಂದ ಬಂದವರು ಅವರಿಗೆ ಜ್ವರ ಇರಲಿ ಹೋಗಲಿ ಏ ಸಿಂಪ್ಟೊಮ್ಯಾಟಿಕ್ ಕ್ಯಾರಿಯರ್ಸ್ ಇದ್ದರೂ ಇರ್ಬೋದು ದಯವಿಟ್ಟು ನಮ್ಮೂರಿಂದ ಒಂದು ಮನವಿ ಮಾಡಿ ನೀವು ಬೆಂಗಳೂರಿನಲ್ಲೇ ಇರಿ ದಯವಿಟ್ಟು ನಮ್ಮೂರಿಗೆ ಬರಕ್ಕೆ ಹೋಗಬೇಡಿ ಈ ಕೊರೋನಾ ಇದೆಲ್ಲ ಲಾಕ್ಡೌನ್ ಎಲ್ಲ ಮುಗಿದ ಮೇಲೆ ಆಮೇಲೆ ಬನ್ನಿ ದಯವಿಟ್ಟು ದೂರದಿಂದನೇ ಊರಿನಿಂದ ಯಾರನ್ನ ಬಂದ್ರೆ ನಿಮ್ಮ ಮನೆಯೊಳಗೆ ಬಿಟ್ಕೋಬೇಡಿ ಕೈ ಮುಗಿದು ದಯವಿಟ್ಟು ನಿಮ್ಮ ಮನೆಗೆ ನೀವು ಹೋಗಿ ನಮ್ಮ ಊರಿಗೆ ನಿಮ್ಮ ನೀವು ಬರುವುದು ಈ ಸಮಯದಲ್ಲಿ ಸಮಂಜಸವಲ್ಲ ಅಂತ ಒಂದು ಕೈ ಮುಗಿದು ಕೇಳ್ಕೊಳ್ಳಿ ದಯವಿಟ್ಟು ಅಲೋ ಮಾಡಬೇಡಿ ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ನಮ್ಮ ನೆಕ್ಸ್ಟ್ ಕಾಲರ್ ಇದ್ದಾರೆ ದಾವಣಗೆರೆಯಿಂದ ಪ್ರಕಾಶ್ ಅವರು ಕರೆ ಮಾಡಿದ್ದಾರೆ ಪ್ರಕಾಶ್ ಅವರೇ ನಮಸ್ತೆ ನೇರವಾಗಿ ನಿಮ್ಮ ಪ್ರಶ್ನೆಯನ್ನ ಕೇಳಿ ಡಾಕ್ಟರ್ಗೆ ಸರ್ ಇದು ನ್ಯೂಸ್ ಪೇಪರ್ ಇಂದ ಹರಡುತ್ತೆ ಸರ್ ಇದು ಯಾಕೆಂದ್ರೆ ಈಗ ಒಂದು 15 ದಿವಸ ಆಯ್ತು ನಾವು ಸ್ಟಾಪ್ ಮಾಡಿದ್ದೆ ಈಗ ಮತ್ತೆ ಹೇಳಿದ್ರು ಏನು ಆಗೋದಿಲ್ಲ ಅಂತ ಅದು ತರಿಸಬಹುದು ನ್ಯೂಸ್ ಪೇಪರ್ ಅಂತ ಹೇಳಿದ್ರು ಮತ್ತೆ ತರಿಸಕ್ಕೆ ಶುರು ಮಾಡಿದೀವಿ ನ್ಯೂಸ್ ಪೇಪರ್ ಇಂದ ಹರಡುತ್ತಾ ಅದು ಕೇಳಬೇಕು ಇಲ್ಲ ಪ್ರಕಾಶ್ ಅವರು ಈ ಪ್ರಶ್ನೆನ ಬಹಳ ಸಾರಿ ಜನ ಕೇಳಿದರೆ ಅದು ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಒಂದೊಂದು ರೀತಿಯ ನಿಮಗೆ ಬೇರೆ ಬೇರೆ ಇನ್ಫಾರ್ಮೇಶನ್ ಸಿಕ್ಕಿದಾಗ ಕೆಲವರು ಹರಡುತ್ತೆ ಅಂತಾರೆ ಕೆಲವರು ಇಲ್ಲ ಅಂತಾರೆ ನಿಮ್ಗೊಂಥರ ಕನ್ಫ್ಯೂಸ್ ಆಗುತ್ತೆ ನಾನೊಬ್ಬ ಜವಾಬ್ದಾರಿ ವೈದ್ಯನಾಗಿ ನಿಮಗೊಂದು ಸಂದೇಶ ಆ ನ್ಯೂಸ್ ಪೇಪರ್ ಸಪ್ಲೈ ಮಾಡೋನಿಗೆ ಏನಾದರೂ ಇದ್ರೆ ಬರೋ ಪಾಸಿಬಿಲಿಟಿ ಇರುತ್ತೆ ಅದಕ್ಕೆ ದಯವಿಟ್ಟು ನ್ಯೂಸ್ ಪೇಪರ್ನ ಬಂದ ತಕ್ಷಣ ತೊಗೊಂಡು ಓದಕ್ಕೆ ಹೋಗಬೇಡಿ ಒಂದು 6 ಅವರ್ ಬಿಸಿಲನ್ನ ಇಡಿ ಇವೆಲ್ಲ ಬಹಳ ರೇರು ಬಟ್ ಎಲ್ಲೋ ಒಂದು ಕಡೆ ಆತಂಕ ಯಾಕೆ ಅಂತ ನಿಮ್ಗೆ ಹೇಳೋದು ಇವಾಗ ಯಾರನ್ನ ಕೆಮ್ಮಿದ್ರೆ ಡ್ರಾಪ್ಲೆಟ್ಟು ಮೊಬೈಲ್ ಮೇಲೂ ಕೂತ್ಕೋಬಹುದು ಟೇಬಲ್ ಮೇಲೂ ಕೂತ್ಕೋಬಹುದು ನ್ಯೂಸ್ ಪೇಪರ್ ಮೇಲೂ ಕೂತ್ಕೋಬಹುದು ಹಂಗಾಗಿ ಎಲ್ಲೋ ಒಂದು ಕಡೆ ಇವತ್ತು ಬಂದಿದ್ದ ಪೇಪರ್ ನನಗೆ ಯಾರು ನಮ್ಮ ವನ್ನೇಗೌಡರು ಅಂತ ಭಾಳ ಚೆನ್ನಾಗಿ ಹೇಳ್ತೀರಿ ಡಾಕ್ಟ್ರೆ ಇವತ್ತು ಬಂದಿದ್ದ ಪೇಪರ್ನ ನಾನು ನಾಳೆ ಓದ್ತೀನಿ ನಿನ್ನೆ ಬಂದಿದ್ದ ಪೇಪರ್ನ ಇವತ್ತು ಓದ್ತೀನಿ ಅಂದರು ಇದು ಎಲ್ಲೋ ಒಂದು ಕಡೆ ಎಕ್ಸಾಜರೇಷನ್ ಅನಿಸುತ್ತೆ ಆದರೂ ಕೂಡ ಯಾವುದೇ ಒಂದು ಸರ್ಫೇಸ್ ಮೇಲೆ ಈ ವೈರಸ್ಸು 6 ಅವರಿಂದ 17 ಅವರ್ ಇರೋ ಪಾಸಿಬಿಲಿಟಿ ಇದೆ ಅದಕ್ಕೋಸ್ಕರ 6 ಅವರ್ ಒಂದೊಂದು ಕಡೆ ಒಂದೊಂದು WHO ಪ್ರಕಾರ ಸರ್ಫೇಸ್ ಮೇಲೆ ಈ ವೈರಸ್ಸು 4 ಅವರ್ಸು ಬಿಸಿಲಿನಲ್ಲೂ ಕೂಡ ಈ ವೈರಸ್ಸು 3 ಅವರ್ಸ್ ಇರ್ಬೋದು ಅದೇ HIV ವೈರಸ್ ಆದರೆ 5 ನಿಮಿಷಕ್ಕೆ ಸತ್ತೋಗುತ್ತೆ ಬಟ್ ಎಲ್ಲೋ ಒಂದು ಕಡೆ ಕೊರೋನಾ ವೈರಸ್ಸು 3 to 17 ಅವರ್ಸ್ ಅಂತ ಸ್ಟಡೀಸ್ ಬರ್ತಾ ಇದೆ ಇದು ನಾನು ಕೂಡ ಒಬ್ಬ ವೈದ್ಯನಾಗಿ ನನ್ನ ಪುಸ್ತಕದ ಇನ್ಫಾರ್ಮೇಶನ್ ಹೇಳ್ತೀನಿ ನಿಮಗೆ ಅಥವಾ ICMR ಅಥವಾ WHO ಏನು ಹೇಳುತ್ತೆ ಆ ಇನ್ಫಾರ್ಮೇಶನ್ ನಿಮಗೆ ತಲುಪಿಸ್ತಾ ಇದ್ದೀನಿ ದಯವಿಟ್ಟು ಪೇಪರ್ ಓದಿದ್ರೆ ಏನೂ ಆಗಲ್ಲ ಒಂದು ಒಂದಷ್ಟು ದಿನ ಪೇಪರ್ ನಿಲ್ಲಿಸ್ಬೋದು ಬೇಕಾದ್ರೆ ನೀವು ಅಥವಾ ಇವತ್ತು ಹಾಕಿದ ಪೇಪರ್ನ ನಾಳೆ ಓದಿ ಓಕೆ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ ದಾವಣಗೆರೆಯಿಂದ ಶಾರದಾ ಅನ್ನುವರು ಕರೆ ಮಾಡಿದ್ದಾರೆ ಶಾರದಾ ಅವರೇ ನಮಸ್ತೆ ನೇರವಾಗಿ ನಿಮ್ಮ ಪ್ರಶ್ನೆಯನ್ನು ಡಾಕ್ಟರ್ಗೆ ಕೇಳಿ ಓಕೆ ಮಾತಾಡಿ ಹಲೋ ಹಲೋ ಸರ್ ನಮಸ್ತೆ ಶಾರದಾ ಅವರೇ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾತಾಡಿ ಇಲ್ಲದ್ರೆ ನಿಮ್ಮ ಲೈನ್ ಕಟ್ ಆಗುತ್ತೆ ಓಕೆ ಸರ್ ಸರ್ ಇವಾಗ ಮಾಸ್ಕ್ ಹಾಕೊಳ್ಳಕ್ಕೆ ಹೇಳ್ತಾರಲ್ಲ ಸರ್ ಹಲೋ ಈಗ ಮಾಸ್ಕ್ ಸಿಗದೆ ಇದ್ರೆ ಕರ್ಚಿಪ್ ಎಲ್ಲ ಕಟ್ಕೊಂಡು ಓಡಾಡ್ತಾ ಇದಾರಲ್ವಾ ಕರ್ಚಿಪ್ ಅವಾಯ್ಡ್ ಮಾಡುತ್ತಾ ಅಥವಾ ಯಾವ ರೀತಿ ಅದನ್ನ ಕರ್ಚಿಪ್ ಅನ್ನ ನಾವು ಯಾವ ರೀತಿ ಧರಿಸ್ಕೋಬೇಕು ಅಥವಾ ಮಾಸ್ಕ್ ಆದ್ರೆ ಎಂತ ಮಾಸ್ಕ್ ಈ ಮೆಡಿಕಲ್ ಶಾಪ್ ಅಲ್ಲಿ ಆರ್ಡಿನರಿ 20 ರುಪೀಸ್ ಸಿಗುತ್ತಲ್ಲ ಅದನ್ನ ಯೂಸ್ ಮಾಡ್ಬೋದಾ ಸರ್ ಅಮ್ಮ ನಾನು ನಿಮ್ಗೆ 2 ಮಾಸ್ಕ್ ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಒಂದು N95 ಮಾಸ್ಕ್ ಅಂತ ಇದೆ ಇದು ನಾವು ಪ್ರತಿದಿನ ಸರ್ಜನ್ಸು ಆಪರೇಷನ್ ಥಿಯೇಟರ್ ಅಲ್ಲಿ ಹಾಕೊಳ್ಳೋ ಅಂತ ಒಂದು ಮಾಸ್ಕ್ ತೋರಿಸ್ತಾ ಇದ್ದೀನಿ ಇವತ್ತು ಬಹಳ ಜನ ಈ ಮಾಸ್ಕ್ ಅನ್ನ ಹಾಕೊಂಡು ಓಡಾಡ್ತಾ ಇದ್ದೀರಿ ನಾನು ಇವತ್ತು ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ಜನಗಳಿಗೆ ಒಂದು ಮಾತನ್ನ ಹೇಳೋದ್ರನ್ನ ನಾನು ಒಂದು ಸೋಷಿಯಲ್ ಮೀಡಿಯಾಲ್ ನೋಡಿದೆ ಇಸ್ ಎ ಸೀನಿಯರ್ ಕಾರ್ಡಿಯಾಕ್ ಸರ್ಜನ್ ಅವರು ಅವ್ರು ಹೇಳ್ತಾ ಇದ್ರು ದಯವಿಟ್ಟು ಇದು ಶಾರ್ಟೇಜ್ ಬರ್ತಾ ಇದೆ ನಮಗೆ ಸ್ಕೇರ್ಸಿಟಿ ಬರ್ತಾ ಇದೆ ನೀವು ಬಟ್ಟೆಯ ಮಾಸ್ಕ್ ಅನ್ನ ಬೇಕಾದ್ರೆ ಹಾಕೋಬಹುದು ಬಟ್ ಏನಾಗುತ್ತೆ ಕರ್ಚೀಫು ಅವೆಲ್ಲ ಬಹಳ ಹೊತ್ತು ನೀವು ಇರಲ್ಲ ಬಿದ್ದು ಬಿದ್ದು ಹೋಗುತ್ತೆ ಐಡಿಯಲಿ ಬಟ್ಟೆಯ ಮಾಸ್ಕ್ ಅನ್ನ ಆಮೇಲೆ ನೋಡಿಮ್ಮ ಈ ಮಾಸ್ಕ್ಗಳಿಗೆಲ್ಲ 6 ಅವರ್ಸ್ ಅಷ್ಟೇ ಜೀವನ ಇದನ್ನ ಇವತ್ತು ಹಾಕೊಂಡ್ರೆ ನಾನು 6 ಅವರ್ಸ್ ಆದ್ಮೇಲೆ ಇದನ್ನ ನಾಳೆ ಮತ್ತೆ ರೀಯೂಸ್ ಮಾಡೋಕ್ಕಾಗಲ್ಲ ಪ್ರತಿ ಮಾಸ್ಕು ಅಷ್ಟೇನೆ ಇದು ನೀವು ಹಾಕೊಂಡು ಮನೆಯಲ್ಲಿ ಅಲ್ಲೆಲ್ಲ ತೆಗೆದಿಟ್ರೆ ನಿಮ್ಮ ಮಕ್ಕಳು ಬಂದು ಮುಟ್ಟಿದ್ರೆ ಇದರಿಂದ ಕ್ರಾಸ್ ಇನ್ಫೆಕ್ಷನ್ ಆಗುತ್ತೆ ನನ್ನ ಸಜೆಷನ್ನು ಮೊದಲೆಲ್ಲ ಎಲ್ಲರೂ ಮಾಸ್ಕ್ ಹಾಕೋದು ಬೇಡ ಅಂತ ಹೇಳಿದ್ದು ಇವತ್ತೆಲ್ಲೋ ನಿಮಗೆ ಹಾಕ್ಕೋಬೇಕು ಅಂದರೆ ಕ್ಲಾತ್ ಮಾಸ್ಕ್ ಹಾಕ್ಕೋಬೋದು ಇವೆರಡು ಮಾಸ್ಕು ಇವತ್ತು ಕಾಸ್ಟ್ಲಿ ಆಗಿದೆ
ಈ ಮಾಸ್ಕ್ ಇವತ್ತು ಮಾರ್ಕೆಟ್ ನಲ್ಲಿ 350 ರೂಪಾಯಿಗೆ ಮಾರ್ತಾ ಇದ್ದಾರೆ ಈ ಮಾಸ್ಕ್ 15 ರೂಪಾಯಿಗೆ ಮಾರ್ತಾ ಇದ್ದಾರೆ ಇದು ಆಕ್ಚುಲಿ ಬಿಗಿನಿಂಗ್ ನ ಬರಿ 3 ರೂಪಾಯಿ ಸಿಗೋದು ಇವೆಲ್ಲ 15 ರೂಪಾಯಿ ಸಿಗೋದು ಎಲ್ಲ ಒಂದ ಕಡೆ ಸ್ಕೇರ್ಸಿಟಿ ಸ್ಟಾರ್ಟ್ ಆಗಿದೆ ದಯವಿಟ್ಟು ಆರ್ಡಿನರಿ ಬಟ್ ಯಾಕಂದ್ರೆ ಅದನ್ನ ಒಗಿಬಹುದು ಐರನ್ ಮಾಡಬಹುದು ನೀವು ಒಣಗಿಸಬಹುದು ಅದರಿಂದ ದಯವಿಟ್ಟು ಈ ಮಾಸ್ಕ್ ಎರಡು ಕೂಡ ನೀವು ಕಂಪಲ್ಸರಿ ಅಲ್ಲಮ್ಮ ಓಕೆ ಇನ್ನು ಸಾಕಷ್ಟು ಜನ ಕಾಲ್ ಕೂಡ ಮಾಡ್ತಾ ಇದ್ದಾರೆ ಹಾಗೇನೆ ಸಂಪರ್ಕದಲ್ಲಿ ಇರಿ ಡಾಕ್ಟರ್ ಈಗಾಗಲೇ ನ್ಯೂಸ್ 18 ಕನ್ನಡ ಕೂಡ ಅದೇ ಅಭಿಯಾನವನ್ನ ಮಾಡ್ತಾ ಇದೆ ಮೇಕ್ ಯುವರ್ ಓನ್ ಮಾಸ್ಕ್ ಅಂತ ಹೇಳಿ ನಿಮ್ಮ ಮನೆಯಲ್ಲೇ ನೀವೇ ನಿಮ್ಮ ಬಟ್ಟೆಯಲ್ಲಿ ಇರುವಂತ ಒಂದು ಶುದ್ಧವಾದ ಬಟ್ಟೆಯಿಂದ ಮಾಸ್ಕ್ ಅನ್ನು ನೀವು ತಯಾರಿ ಮಾಡ್ಕೊಳ್ಳಬಹುದು ಆನಂತರ ಅದನ್ನ ಉಪಯೋಗ ಮಾಡಬಹುದು ಒಂದು 2-3 ಎಕ್ಸ್ಟ್ರಾವನ್ನ ಮಾಡ್ಕೊಬಹುದು ಯಾಕಂದ್ರೆ ನೀವು ಅದನ್ನ ವಾಶ್ ಮಾಡೋದ ಕಾರಣಕ್ಕಾಗಿ ಹಾಗಾಗಿ ಮನೆಯಲ್ಲೇ ನೀವು ಬಟ್ಟೆಯಿಂದನೇ ನೀವು ಮಾಸ್ಕ್ ಅನ್ನು ತಯಾರಿಸಿ ಉಪಯೋಗಿಸಿಕೊಳ್ಳಿ ಇನ್ನು ಒಂದು ಚಿಕ್ಕ ಬ್ರೇಕ್ ತಗೊಳ್ತೀವಿ ಬ್ರೇಕ್ ಆದ್ಮೇಲೆ ಯಾವ ರೀತಿಯಾಗಿ ಸಾಕಷ್ಟು ಜನರಿಗೆ ಗೊಂದಲ ಇದೆ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ನಾವು ಎಷ್ಟು ಸಲ ಕೈಯನ್ನು ತೊಳಿಬೇಕಾಗುತ್ತೆ ಬಿಸಿನಲ್ಲಿ ತೊಳಿಬೇಕಾ ತಣ್ಣೀರಲ್ಲಿ ತೊಳಿಬಹುದಾ ಹೀಗೆ ಇದಕ್ಕೂ ಕೂಡ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ ಈ ಮದ್ದು ಕಾರ್ಯಕ್ರಮದಲ್ಲಿ ಸ್ವಚ್ಛತೆಗೆ ಯಾವ ರೀತಿಯಾಗಿ ನಾವು ಆದ್ಯತೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಸ್ವಚ್ಛತೆಯ ಸರಿಯಾದ ವಿಧಾನ ಯಾವುದು ಅಂತ ಹೇಳಿ ಡಾಕ್ಟರ್ ಅಂಜನಪ್ಪ ಅವರೇಗ ಸಾಕಷ್ಟು ಜನರು ಕೇಳ್ತಾ ಇರ್ತಾರೆ ನಾವು ಮನೆಯಲ್ಲೇ ಇರ್ತೀವಿ ಇಡೀ ದಿನ ನಾವು ಎಲ್ಲೂ ಆ ಕಡೆ ಈ ಕಡೆ ಹೋಗೋದಿಲ್ಲ ಆದರೂ ಕೂಡ ನಾವು ಪ್ರತಿ ಬಾರಿ ಕೈ ತೊಳಿತಾ ಇರಬೇಕಾ ಎಷ್ಟು ಬಾರಿ ಕೈ ತೊಳಿಬೇಕು ಸ್ಯಾನಿಟೈಸರ್ ಯೂಸ್ ಮಾಡೋದಾದ್ರೆ ಎಷ್ಟು ಬಾರಿ ಎಷ್ಟು ಗಂಟೆಗೊಮ್ಮೆ ಮಾಡಬೇಕು ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ ಒಂದಷ್ಟು ಗೊಂದಲಗಳಿದೆ ಏನು ಹೇಳಕ್ಕೆ ಬಯಸ್ತೀರಾ ಓಕೆ ಅವರಿಗೆ ನನ್ನ ಪ್ರಶ್ನೆಯನ್ನು ಮತ್ತೊಮ್ಮೆ ನಾನು ಕೇಳುವಂತಹ ಪ್ರಯತ್ನವನ್ನ ಮಾಡ್ತೀನಿ ಈಗಾಗಲೇ ನೀವು ಗಮನಿಸಬಹುದು ವೀಕ್ಷಕರೇ ಸಾಕಷ್ಟು ಜನ ಮಾಸ್ಕ್ ಅನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಕ್ಕೆ ಒಳಗಾಗಿದ್ದೀರಾ ನೀವು ನಿಮ್ಮ ಮನೆಯಲ್ಲೇ ಮಾಸ್ಕ್ ಅನ್ನ ತಯಾರಿಸಿ ಅನ್ನೋದು ಒಂದು ಕಡೆಯಾದ್ರೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗುತ್ತೆ ಯಾಕಂದ್ರೆ ಚಿಕ್ಕ ಮಕ್ಕಳಿರುವಂತಹ ಮನೆಯಲ್ಲೇ ಸಾಕಷ್ಟು ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಲೇಬೇಕಾಗುತ್ತೆ ವೃದ್ಧರಿರುವಂತಹ ಸಂದರ್ಭದಲ್ಲೂ ಕೂಡ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ ಅದರಲ್ಲೂ ಮಕ್ಕಳಿದ್ರೆ ನೀವು ಮಕ್ಕಳಿಗೆ ಎರಡು ಬಾರಿ ಸ್ನಾನವನ್ನ ಮಾಡಿಸಿದ್ರೆ ಅತ್ಯಂತ ಉತ್ತಮ ಅಂತ ಹೇಳಿ ಡಾಕ್ಟರ್ಗಳು ಸಜೆಸ್ಟನ್ ಕೂಡ ಮಾಡ್ತಾ ಇದ್ದಾರೆ ಇನ್ನು ವೃದ್ಧರಿಗೂ ಕೂಡ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾಗುತ್ತೆ ಮನೆಯೊಳಗೆ ಆಡ್ತಾ ಇದ್ರೂ ಕೂಡ ಆಗಾಗ ಮಕ್ಕಳ ಕೈಯನ್ನ ತೊಳಿಬೇಕು ಜೊತೆಗೆ ನೀವು ಕೂಡ ಕೈ ತೊಳಿಬೇಕು ಮಕ್ಕಳಿಗೂ ಕೂಡ ಮಕ್ಕಳ ಕೈಯನ್ನು ಕೂಡ ತೊಳೆಯುವಂತಹ ಪ್ರಯತ್ನವನ್ನ ಮಾಡಬೇಕಾಗುತ್ತೆ ದಿನಕ್ಕೆ ಎರಡು ಬಾರಿ ಸ್ನಾನವನ್ನ ಮಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರೆ ಮಕ್ಕಳು ಈ ಎಲ್ಲ ಅಪಾಯದಿಂದ ದೂರ ಇರೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಒಂದಷ್ಟು ಸಜೆಷನ್ ಕೂಡ ಕೊಡ್ತಾ ಇದ್ದಾರೆ ಬಿಸಿ ನೀರಲ್ಲೇ ಸ್ನಾನ ಮಾಡಿಸಬೇಕಾಗತ್ತೆ ಮಕ್ಕಳಿಗೆ ಅಂತ ಹೇಳಿ ಜೊತೆಗೆ ನೀವು ಕೈ ತೊಳೆಯುವಂತಹ ಸಂದರ್ಭದಲ್ಲಿ ಬರೀ ನೀರಿನಿಂದ ಕೈಯನ್ನ ತೊಳಿಬೇಡಿ ಸೋಪ್ ಆಗಿರ್ಬೋದು ಡಿಟರ್ಜೆಂಟ್ ನಿಂದ ನೀವು ಕೈಯನ್ನ ತೊಳೆದ್ರೆ ಆಗ ಸಾಧ್ಯವಾದಷ್ಟು ನಾಶಕವನ್ನ ಅಥವಾ ಈ ಒಂದು ವೈರಸ್ ಅನ್ನ ನೀವು ನಾಶ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಡಾಕ್ಟರ್ ಒಂದು ಇಲ್ಲಿ ಎರಡು ಪ್ರಶ್ನೆಗಳಿದೆ ಒಂದು ಯಾರಾದರೂ ಹೊರಗಡೆಯಿಂದ ಬಂದಂತಹ ಸಂದರ್ಭದಲ್ಲಿ ಅವರು ತೊಟ್ಟಿರುವಂತಹ ಬಟ್ಟೆಯನ್ನ ಆಗ್ಲೇ ವಾಶಿಗೆ ಹಾಕಬೇಕಾಗತ್ತೆ ಅದನ್ನ ಹಾಗೆ ಇಡಬಹುದಾ ಅನ್ನೋದು ಒಂದ್ ವೇಳೆ ಅಥವಾ ಕೈ ತೊಳೆಯುವಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ರೂ ಕೂಡ ನಾವು ಎಷ್ಟು ಬಾರಿ ಕೈ ತೊಳಿಬೇಕು ಸ್ಯಾನಿಟೈಸರ್ ಎಷ್ಟು ಬಾರಿ ನಾವು ಸ್ಯಾನಿಟೈಸರ್ ನಿಂದ ಹ್ಯಾಂಡ್ ವಾಶ್ ಮಾಡಬೇಕಾಗತ್ತೆ ಅನ್ನುವಂತಹ ಪ್ರಶ್ನೆ ಇಲ್ಲ ಹ್ಯಾಂಡ್ ವಾಶ್ ಬಗ್ಗೆ ಕೆಲವರು ಮನೆಯಲ್ಲೇ ಇರ್ತಾರಲ್ಲ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಮಾತಾಡಿ ಮಾತಾಡಿ ಡಾಕ್ಟರ್ ಮನೆಯ ಒಳಗೆ ಇರೋರು ಪದೇ ಪದೇ ಕೈ ತೊಳಿಬೇಕು ಅಂತ ಎಲ್ಲೂ ಇದಿಲ್ಲಮ್ಮ ಓಕೆ ಈಗಾಗಲೇ ಮನೆಯಲ್ಲೇ ಇರುವವರು ಪದೇ ಪದೇ ಕೈ ತೊಳೆಯುವಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನ ಡಾಕ್ಟರ್ ಹೇಳಿದ್ದಾರೆ ಆದ ನಂತರ ಸ್ಯಾನಿಟೈಸರ್ ನ ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ಆದಷ್ಟು ನೀವು ಯಾವ್ದಾದ್ರು ವಸ್ತುಗಳನ್ನ ಮುಟ್ಟಿರ್ತೀರಾ ಅಥವಾ ಹೊರಗಡೆಯಿಂದ ಬಂದಿರ್ತೀರಾ ಆದಷ್ಟು ಹೊರಗಡೆಯಿಂದ ಬಂದಂತವರು ಸ್ಯಾನಿಟೈಸರ್ ಯೂಸ್ ಮಾಡಬಹುದು ಅಥವಾ ಸೋಪ್ ಅಥವಾ ಡಿಟರ್ಜೆಂಟ್ ನಿಂದ ನೀವು ನಿಮ್ಮ ಕೈಯನ್ನ 2-3 ನಿಮಿಷಗಳ ಕಾಲ ಅದನ್ನ ವಾಶ್ ಮಾಡಿದ್ರೆ ಒಂದ್ ವೇಳೆ ಏನಾದ್ರೂ ಸೋಂಕು ಅಥವಾ ವೈರಸ್ ಇದ್ರೂ ಕೂಡ ಅದು ನಾಶ ಆಗುತ್ತೆ ಅನ್ನುವಂಥದ್ದು ಇನ್ನು ಮಕ್ಕಳಿದ್ರೆ ಮನೆಯ ಒಬ್ಬಿಬ್ಬರು ಮಾತ್ರ ನೀವು ಮಕ್ಕಳನ್ನ ಎತ್ತಿಕೊಳ್ಳಿ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಮಕ್ಕಳನ್ನು ಎತ್ತಿಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದ್ರೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ನೀವು ಶುಚಿತ್ವಕ್ಕೆ ನೀಡಬೇಕಾಗತ್ತೆ ಹಾಗಾಗಿ ಸಾಕಷ್ಟು ಜನ ಮಕ್ಕಳು ಮತ್ತು ವಯೋವೃದ್ಧರಿರುವಂತಹ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ವಯೋವೃದ್ಧರಲ್ಲೂ ಕೂಡ ಜಾಸ್ತಿಯಾಗಿ ಸೋಂಕು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಹಾಗಾಗಿ ಕೈಯನ್ನ ನಾವು ಆಗಾಗ ಮುಖ ಆಗಿರ್ಬೋದು ಅಥವಾ ಕಣ್ಣಾಗಿರ್ಬೋದು ಮೂಗು ನಾವು ಬಾಯಿಯನ್ನು ಮುಟ್ಟಿರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಸ್ವಚ್ಛತೆಯನ್ನ ಕಾಪಾಡಬೇಕು ಅಂತ ಹೇಳಿ ಡಾಕ್ಟರ್ ನಾನು ಆಗ್ಲೇ ಕೇಳಿದಂತಹ ಪ್ರಶ್ನೆಗೆ ಬಟ್ಟೆಯ ವಿಚಾರ ಮತ್ತು ಆಗಾಗ ಮನೆಯಲ್ಲಿದ್ದಂತವರು ಕೂಡ ಸ್ಯಾನಿಟೈಸರ್ ಮಾಡ್ಕೊಳ್ಬೇಕಾಗತ್ತಾ ಹೇಗೆ ಇಲ್ಲ ಇದನ್ನು ಬಹಳ ಸಾರಿ ಕೇಳ್ತಾರೆ ಮನೆಯಲ್ಲೂ ಇದ್ದಾರೆ ಇವರು
ಹೇಳ್ತಾರೆ ಮನೆಯಲ್ಲೇ ಇದ್ದಾರೆ ಇವರು, ಬೆಸ್ಟ್ ಹೌಸ್ ಕ್ವಾರಂಟೈನ್ ಮನೆಯಲ್ಲೇ ಇರೋರು. ಬೆಳಗ್ಗೆ ಟಿಫನ್ ಮಾಡೋವಾಗ ಒಂದ್ಸರಿ ಕೈ ತೊಳ್ಕೊಳ್ತಾರೆ, ಊಟ ಮಾಡೋ ಟೈಮ್ಗೆ ಒಂದ್ ಕೈ ಕೊಳ್ತಾರೆ. ಹೊರಗಡೆಯಿಂದ ಯಾರು ಏನು ಇವ್ರ ಕೈ ತಂದು ಕೊಟ್ಟಿಲ್ಲ, ಗಂಟೆ ಗಂಟೆಗೂ ಇವ್ರ ಕೈ ತೊಳೆಯುವಂತ ನೆಸೆಸಿಟಿ ಇಲ್ಲ. ಏನಾಗುತ್ತೆ ಇದು, ಇದೊಂದು ಕನ್ಫ್ಯೂಷನ್ ಆಗಿದೆ ನನಗೆ. ಮನೆಯನ್ನು ಯಾರೋ ಇದೇ ಪ್ರಶ್ನೆ ಕೇಳಿದ್ರು, ಡಾಕ್ಟರ್ ಎಷ್ಟವರೆಗೂ ಒಂದ್ಸರಿ ಮನೆಯೊಳಗಿದ್ದ ಕೈ ತೊಳಿಬೇಕು? ನೆಸೆಸಿಟಿ ಇಲ್ಲ. ಅಂಡ್ ಇನ್ನೊಂದು, ದಯವಿಟ್ಟು ಒಂದು ಅಭ್ಯಾಸನ ಮಾತೆತ್ತಿ ಮೂಗು ಮುಟ್ಕೊಳ್ಳೋದು, ಆಮೇಲೆ ಹೋಗಿ ಮಗು ಮುಟ್ಟೋದು, ಬಾಯಿ ತೆಮ್ಮ ಮುಟ್ಟೋದು, ಮಗು ಓಡ್ ಬಂದ್ರೆ ಎತ್ಕೊಳ್ಳೋದು. ದಯವಿಟ್ಟು ಆದಷ್ಟು ನಿಮ್ಮ ಕೈಗಳನ್ನ ನಿಮ್ಮ ಬಾಯಿ ಮೂಗಿನಿಂದ ದೂರ ಇಟ್ಟರೆ ಕೈ ತೊಳಿಯುವಂತ ನೆಸೆಸಿಟಿ ಇರಲ್ಲ. ಬೈ ಚಾನ್ಸ್ ಪದೇ ಪದೇ ಸೀನ್ತೀರಿ, ಮತ್ತೇನೋ ಮಾಡ್ತೀರಿ, ಮಗು ಓಡ್ ಬರುತ್ತೆ, ನಮಗೆ ಗೊತ್ತಿಲ್ಲ. ನೀವು ಕ್ಯಾರಿಯರೋ, ನೀವು ಮನೆಗಿದ್ರು ಕೂಡ ನಿಮಗೆ ಇನ್ಫೆಕ್ಷನ್ ಇದೆಯೋ ನಮಗೆ ಗೊತ್ತಿಲ್ಲ. ದಯವಿಟ್ಟು ಹಂಗೇನ ಮಾಡಿರ ಕೈ ತೊಳ್ಕೊಳ್ಳಿ. ಅದ್ರ ನಾಟ್ನೇ ಇನ್ನೊಂದು ಕ್ವಶನ್ ನನಗೆ ಕೇಳೋರು, ನಾವು ಪ್ರತಿ ಸಾರಿ ಒರೆಸಿದ ಟವಲ್ ನ ಚೇಂಜ್ ಮಾಡಬೇಕಾ? ನಾಟ್ ನೆಸೆಸರಿ. ಒಬ್ಬೊಬ್ಬರಿಗೂ ಒಂದೊಂದು ಸೆಪರೇಟ್ ಟವಲ್ ಇದ್ರೆ ದಟ್ ಈಸ್ ಗುಡ್, ಬಟ್ ನೀವೇ ಯೂಸ್ ಮಾಡೋ ಟವಲ್ ನ ಪ್ರತಿ ಸಾರಿ ಕೈ ತೊಳೆದಾಗೆ ಬಿಸಾಕ್ಬೇಕಾ? ಇಲ್ಲ, ಟಿಶ್ಯೂ ಪೇಪರ್ ನಾದ್ರೆ ಬಿಸಾಕ್ಬೇಕು. ನಮ್ ಟವಲ್ ನ ಬಿಸಾಕಷ್ಟು ಸಾವುಕಾರರಲ್ಲ ನಾವು ಭಾರತೀಯರು. ಎಕ್ಸಾಕ್ಟ್ಲಿ, ಸಾಕಷ್ಟು ಜನರ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಅಂಜನಪ್ಪ ಅವರೇ, ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಸೊ ಸ್ವಚ್ಛತೆಗೆ ಆದ್ಯತೆಯನ್ನ ಕೊಡಿ ಅನ್ನೋದು ಎಲ್ಲರ ಒಂದು ಆಶಯ ಕೂಡ. ನೀವು ಮನೆಯಲ್ಲೇ ಇದ್ರೂ ಕೂಡ ಈ ಒಂದು ಸ್ವಚ್ಛತೆಗೆ ಜಾಸ್ತಿಯಾಗಿ ಇಂಪಾರ್ಟೆನ್ಸ್ ಅನ್ನ ಕೊಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.